ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ದರ್ಶನ್ ಅವರ ಅಭಿಮಾನಿಗಳಿಂದ ಈ ಜಾಗಕ್ಕೆ ಬಂದಿದ್ದೀನಿ, ಯಾಕೆಂದರೆ ಅವ್ರು ಇನ್ವೈಟ್ ಮಾಡಿದ್ರು, ಅದಕ್ಕೋಸ್ಕರ ಬಂದೆ. ನೋಟ್, ನಾನಂತೂ ಫುಲ್ ಶಾಕ್ ಆಗೋದೆ. ಏನಿದು ಅಂತ ನೀವು ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಈ ವಿಡಿಯೋ ನೋಡಿದ್ರೆ, ತುಂಬ ದಿನದಿಂದ ನಾನು ಸ್ಟೋರೀಸ್ ಮಾಡಿಲ್ಲ, ನೀವೆಲ್ಲ ಲೈಕ್ ಮಾಡಿ ಶೇರ್ ಮಾಡಿದ್ರೆ ತುಂಬ ಜನಕ್ಕೆ ತಲುಪುತ್ತೆ. ಈ ವಿಡಿಯೋಗೂ ಒಂದು ಜೀವ ಬರುತ್ತೆ, ವಿಡಿಯೋ ಹಿಂದೆ ಇರೋ ವಿಷಯಕ್ಕೂ ಜೀವ ಬರುತ್ತೆ. ಅದೆಲ್ಲವೂ ಕೂಡ ನಿಮ್ಮ ಕೈಲಿದೆ. ಬನ್ನಿ, ಏನು ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರೇನು? ರಂಜಿತ್ ಶೆಟ್ಟಿ. ರಂಜಿತ್ ಶೆಟ್ಟಿ, ಸೊ ಎಷ್ಟು ವರ್ಷದಿಂದ ಆಶ್ರಮ ನಡೆಸ್ತಿದ್ದೀರಾ? ಇದು 2.5 ವರ್ಷ ಆಯಿತು ಮೇಡಮ್. 2.5 ವರ್ಷ ಆಯಿತು. ಯಾವ ಮೂಮೆಂಟಲ್ಲಿ ನಿಮ್ಗೆ ಅನಿಸ್ತು ಈ ಒಂದು ಆಶ್ರಮ ಮಾಡಬೇಕು ಅಂತ? ಅಂದರೆ ಮೇಡಮ್, ನನಗೆ 15ನೇ ವರ್ಷ ಇರಬೇಕಾದ್ರೆ ನನಗೆ ಅನಿಸಿತ್ತು. ನಾನು 15 ವರ್ಷ ಇರಬೇಕಾದ್ರೇ ನನ್ನ ಅಪ್ಪ ಅಮ್ಮನ ಜೊತೆ ಜಗಳ ಆಡಿಕೊಂಡು ಊರು ಬಿಟ್ಟು ಬೆಂಗಳೂರಿಗೆ ಬಂದಿದ್ದೆ. ಬಟ್ ಬೆಂಗಳೂರಿಗೆ ಬಂದಾಗ ನನಗೆ ಎಲ್ಲಿ ಹೋಗಬೇಕು, ಏನು ಕೆಲಸ ಮಾಡಬೇಕು, ಇಲ್ಲಿ ಯಾರೂ ಪರಿಚಯ ಇರೋರಿರಲಿಲ್ಲ. ಆವಾಗ ನಾನು ರೈಲ್ವೆ ಸ್ಟೇಷನಲ್ಲೇ ಮಲಗ್ತಾ ಇದ್ದೆ. ಬಟ್ ಅಲ್ಲಿನ ಸ್ಥಿತಿ ನೋಡ್ತಾ ಇದ್ದೆ, ನಾನು ಮಲಗಬೇಕಾದ್ರೆ ಅಕ್ಕಪಕ್ಕದಲ್ಲಿ ತುಂಬ ಜನ ಮಲಗಿರೋರು, ಅದರಲ್ಲಿ ಎಷ್ಟೋ ಜನಕ್ಕೆ ಎದ್ದೇಳೋಕ್ಕೂ ಆಗ್ತಿರ್ಲಿಲ್ಲ. ಆ ಥರ ಪರಿಸ್ಥಿತಿಯಲ್ಲಿರೋರು ಅಲ್ಲಿ ಭಿಕ್ಷೆ ಬೇಡ್ತಾ ಇದ್ರೆ 50 ರೂಪಾಯಿ ಯಾರಾದರೂ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಅವ್ರನ್ನ ಅವರಿರೋ ಗಲೀಜ್ಗೆ ಅವ್ರನ್ನ ಮುಟ್ಟಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕೆ ಅಂತ ಪ್ರಯತ್ನ ಯಾರೂ ಮಾಡ್ತಾ ಇರಲಿಲ್ಲ. ಅವ್ರು ಅಲ್ಲೇ ಊಟ ಮಾಡೋರು, ಅಲ್ಲೇ ಟಾಯ್ಲೆಟ್ ಮಾಡ್ಕೊಳ್ಳೋರು, ಅಲ್ಲೇ ಮಲಗೋರು. ಅವ್ರಾಗ ಅವ್ರು ಹಾಸ್ಪಿಟ್ಲಿಗೆ ಹೋದ್ರೆ ಹಾಸ್ಪಿಟ್ಲ್ ಒಳಗಡೆನೂ ಸೇರಿಸ್ತಾ ಇರಲಿಲ್ಲ. ಆ ಥರ ಪರಿಸ್ಥಿತಿಯಲ್ಲಿ ಇರ್ತಾ ಇದ್ರು. ಅದರಿಂದ ಇವ್ರಿಗೆ ಏನಾದರೂ ಮಾಡಬೇಕು ಅಂತ ಅವಾಗ ಮನಸ್ಸಿಗೆ ಬಂತು. ಬಟ್ ಅವಾಗ ನನಗೆ ಊಟಕ್ಕೆ ಇರಲಿಲ್ಲ. ಆಮೇಲೆ ಒಂದು ಕಡೆ ಕೆಲಸಕ್ಕೆ ಸೇರಿಕೊಂಡೆ. ಆಮೇಲೆ ಅದಾದಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಆಮೇಲೆ ಮಾಡ್ತಾ ಇದ್ರಿ ಟಿ ಅಂಗಡಿಲಿ ಕೆಲಸಕ್ಕೆ ಸೇರಿಕೊಂಡೆ. ಓಕೆ, ಎಷ್ಟು ಬರ್ತಾಯಿತ್ತು ನಿಮ್ಗೆ ಅವಾಗ? ನನಗೆ 8,000 ರೂಪಾಯಿ ಬರ್ತಾ ಇತ್ತು. ಅದರಲ್ಲಿ ಹೆಂಗೆ ಇವೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ವಲ್ಲ? ಇಲ್ಲ ಇಲ್ಲ, ನಾನು ಅವಾಗ ಕೆಲಸಕ್ಕೆ ಸೇರಿಕೊಂಡೆ, 1 ವರ್ಷ ಕೆಲಸ ಮಾಡಿದೆ. ಅದಾದಮೇಲೆ ನಾನೊಂದು ಓನಾಗಿ ಹಣ್ಣಿ ಮಿಣ್ಸ್ ಮಾಡಿದೆ, ಟೀ ಅಂಗಡಿ ಮಾಡಿದೆ. ಅದು ಮಾಡಿದಾಗಿಂದ ಪ್ರತಿ ವಾರ ಒಂದು 20 ಪ್ಯಾಕೆಟ್ ಊಟ ಆಗಿರ್ಬೋದು, 30 ಪ್ಯಾಕೆಟ್ ಊಟ ಆಗಿರ್ಬೋದು, ಬಸ್ ಸ್ಟ್ಯಾಂಡಲ್ಲಿ ಮಲಗಿರೋರಿಗೆ, ರೋಡಲ್ಲಿರೋರಿಗೆ ಕೊಡ್ತಾ ಇದ್ವಿ, ಬೆಡ್ಶೀಟ್ ಕೊಡೋದಾಗಿರ್ಬೋದು ಕೊಡ್ಕೊತಾ ಬರ್ತಾ ಇದ್ವಿ. ಬಟ್ ಇವ್ರಿಗೆ ನಾವು ಕೊಡ್ತಾ ಇದ್ವಿ, ಬಟ್ ಅವರಿಗೆ ಒಂದು ಚಿಕಿತ್ಸೆ ಆಗಿರ್ಬೋದು, ಒಂದು ಆಶ್ರಯನ ಕೊಡೋದಕ್ಕೆ ಆಗ್ತಿರಲಿಲ್ಲ. ಅದರಿಂದ ಇವ್ರಿಗೆ ಒಂದು ಆಶ್ರಮ ಸ್ಟಾರ್ಟ್ ಮಾಡಬೇಕು, ಇವ್ರಿಗೊಂದು ಒಳ್ಳೆ ಆಶ್ರಯ ಕೊಡಬೇಕು, ಒಳ್ಳೆ ಚಿಕಿತ್ಸೆನ ಕೊಡಿಸ್ಬೇಕಂತ ಹೇಳ್ಬಿಟ್ಟು ಇವಾಗ ಆಶ್ರಮ ಸ್ಟಾರ್ಟ್ ಮಾಡಿ 2.5 ವರ್ಷ ಆಯಿತು. ಏನೋ ಮಾಡ್ಕೊಂಡು ಹೋಗ್ತಾ ಇದೀವಿ ಆಶ್ರಮ. ನಿಮ್ಮ ಆಶ್ರಮದಲ್ಲಿ ನಾನು ನೋಡ್ದಂಗೆ ಎಲ್ಲ ಸ್ವಲ್ಪ ವಯಸ್ಸಾಗಿರೋರೇ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಥರನೇ ನನ್ನ ಮನೇಲಿ ಇನ್ನೊಬ್ರು ಬಂದುಬಿಟ್ರೆ ನನಗೆ ಒಬ್ಬಳಿಗೆ ನೋಡ್ಕೊಳ್ಳೋಕೆ ಕಷ್ಟ ಆಗ್ಬೋದೇನೋ ಅಂತಹ ಪರಿಸ್ಥಿತಿ. ನಂದೇ ಅಲ್ಲ, ಸುತ್ತಮುತ್ತ ಇರೋರಿಗೆಲ್ಲರಿಗೂ ಅದೊಂಥರ ಕಷ್ಟದ ಕೆಲಸ. ಅಂಥದ್ರಲ್ಲಿ ಇಷ್ಟು ಬೆಡ್ ಕಾಣಿಸ್ತಾ ಇದೆ, ಇಷ್ಟು ವಯಸ್ಸಾಗಿರೋರ್ನ ನೀವು 2.5 ವರ್ಷದಿಂದ ಸಾಕೊಂಡು ಬಂದಿದ್ದೀರಲ್ಲ, ನಿಮಗೆ ಯಾವುದು ತುಂಬ ಕಷ್ಟ ಅನಿಸ್ತಾ ಇದೆ? ಎಲ್ಲವೂ ಕಷ್ಟವೇ, ಕಷ್ಟ ಅನ್ನೋದು ಯಾವುದೂ ಇಲ್ಲ. ಇಷ್ಟಪಟ್ಟಿರೋದ್ರಿಂದ ನೀವು ಹೆಂಗೋ ಮಾಡ್ಕೊಂಡು ಹೋಗ್ತಿದ್ದೀರಾ. ಏನೇನು ಚಾಲೆಂಜಸ್ ಬರುತ್ತೆ ನಿಮ್ಗೆ ಇದನ್ನು ಮಾಡ್ತಾ ಇರಬೇಕಾದ್ರೆ? ಅಂದರೆ ಮೇಡಮ್, ಇವಾಗ ಸಾರಿ ಇರಲಿ ಪರವಾಗಿಲ್ಲ. ಅಂದರೆ ಮೇಡಮ್, ನಾವು ಅವ್ರನ್ನ ರೆಸ್ಕ್ಯೂ ಮಾಡಿ ರೋಡಿಂದ ಕರ್ಕೊಂಡು ಬರ್ತೀವಿ. ಅವ್ರಿಗೆ ಕರ್ಕೊಂಡು ಬಂದಮೇಲೆ ಗೊತ್ತಾಗುತ್ತೆ ಅವ್ರಿಗೆ ತುಂಬ ರೋಗಗಳಿರುತ್ತೆ. ಅವ್ರಿಗೊಂದು ಒಳ್ಳೆ ಚಿಕಿತ್ಸೆನ ಕೊಡಿಸ್ಬೇಕಾಗತ್ತೆ. ಅವಾಗ ಚಿಕಿತ್ಸೆ ಕೊಡಿಸ್ಬೇಕಾದ್ರೆ ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋದಾಗಿರ್ಬೋದು, ಅಲ್ಲಿ ತುಂಬ ಏನಂದರೆ ನಮಗೆ ಫಸ್ಟ್ ಪ್ರಯಾರಿಟಿ ಕೊಡಲ್ಲ, ತುಂಬ ಬೇಜಾರಾಗ್ಬಿಡುತ್ತೆ. ನಾವೇನಂತಾರೆ, ನಮಗೋಸ್ಕರ ಬಂದಿರಲ್ಲ, ನಾವು ಇವ್ರಿಗೋಸ್ಕರ ಒಂದು ದಿನ ಇಡೀ ಕಾದ್ರೂ ಅಲ್ಲಿ ಆಗಲ್ಲ ಅವ್ರ ಕೆಲಸ. 2-3 ದಿನ ಒಬ್ಬರಿಗೋಸ್ಕರ ಓಡಾಡಬೇಕಾಗತ್ತೆ. ಅವಾಗ ಇಲ್ಲಿ ಇನ್ನೂ ತುಂಬ ಜನ ಪೇಷಂಟ್, ಇವಾಗ ನಮ್ಮ ಆಶ್ರಮದಲ್ಲಿ ಒಂದು 50 ಜನ ಇದ್ದಾರೆ, 50-55 ಜನ ಇದ್ದಾರೆ. ಅಷ್ಟು ಜನಕ್ಕೆ ಅಂದಾಗ ಇವರೆಲ್ಲ ಏಜ್ ಆಗಿರೋದ್ರಿಂದ ತುಂಬ ವರ್ಷಾನುಗಟ್ಲೆಯಿಂದ ರೋಡಲ್ಲಿರ್ತಾರೆ. ಅವ್ರಿಗೆ ತುಂಬ ಕಾಯಿಲೆಗಳಿರುತ್ತೆ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರು ತುಂಬ ವರ್ಷಾನುಗಟ್ಲೆಯಿಂದ ರೋಡಲ್ಲಿದ್ದಾಗ ಅವರಿಗೆ ತುಂಬ ಎಲ್ಲ ಕಡೆ ಓಡಾಡಿ ಕರೆಕ್ಟ್ ಟೈಮ್ ಊಟ ತಿಂಡಿ ಮಾಡ್ದೇನೆ ಏನೇನಕ್ಕೂ ಅಡಿಕ್ಟ್ ಆಗಿರ್ತಾರೆ. ಇಲ್ಲಿ ಬಂದಾಗ ಎಲ್ಲ ಎತ್ತಾಕ್ಬಿಡುತ್ತೆ, ತುಂಬ ಕಾಯಿಲೆಗಳಿರುತ್ತೆ ಅವರಿಗೆ, ಅದೇ ಚಿಕಿತ್ಸೆಯಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ಓಕೆ, ಇಷ್ಟೆಲ್ಲ ಆದ್ಮೇಲೆ ನಿಮ್ಮ ಮನೆಗೆ ಹೋಗಿದ್ರ, ಮನೆ ಬಿಟ್ಟು ಬಂದಿದ್ರಲ್ಲ ನೀವು? ಹಾಂ, ಮನೆಗೆ ಹೋಗಿದ್ದೀರಿ. ಹಾಂ, ತಂದೆ ತಾಯಿಗೆ ಹೇಳಿದ್ರ ನೀವೇನು ಮಾಡ್ತಾ ಇದ್ದೀರಾ ಅಂತ? ಗೊತ್ತಿದೆ ಅವ್ರಿಗೆ? ಅವ್ರಿಗೂ ಖುಷಿ ಇದೆ, ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಇಲ್ಲಿಗೆ? ಹಾಂ, ಬಂದಿದ್ದಾರೆ. ಬಂದಿದ್ದಾರೆ, ಖುಷಿ ಇದೆ ಅವ್ರಿಗೂ? ಅವ್ರಿಗೆ ಖುಷಿ ಇದೆ, ಬಟ್ ಏನಂದ್ರೆ ಫೈನಾನ್ಷಿಯಲಿ ಅವ್ರು ಸಪೋರ್ಟ್ ಮಾಡೋದಕ್ಕಾಗಲ್ಲ, ಬಟ್ ಸಪೋರ್ಟ್ ಮಾಡ್ತಾರೆ. ಓಕೆ, ಅವರು ಏನು ಅಂತ ಕೋಟ್ಯಾಧಿಪತಿ ಅಲ್ಲ, ಅವರು ಕೃಷಿ ತೋಟ ಇದೆ, ಚಿಕ್ಕದಾಗಿ ತೋಟ ಇದೆ, ಕೃಷಿ ಮಾಡ್ಕೊಂಡಿರೋದು. ಓಕೆ ಮೇಡಮ್. ಓಕೆ ಓಕೆ, ಇವಾಗ ಅಕಸ್ಮಾತ್ ಯಾರಾದರೂ ಈಗ ನೋಡ್ತಾ ಇದ್ದಾರೆ ನಮ್ಮ ವ್ಯೂವರ್ಸು, ಅವ್ರಿಗೂ ಏನಾದರೂ ಈ ಥರ ಮಾಡಬೇಕು ಯಾವಾಗಲಾದರೂ ಅಂತ ಅನಿಸಿದ್ರೆ ನಿಮ್ಮನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು ಅವರು? ಖಂಡಿತ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ ಮೇಡಮ್. ನಮ್ಮ ಆಶ್ರಮಕ್ಕೆ ಇಲ್ಲ ಅಂದರೆ ನಮ್ಮ ಆಶ್ರಮದ ಅಡ್ರೆಸ್ಸು ಹೇಳ್ತೀನಿ. ನಮ್ಮ ಆಶ್ರಮ ಕ್ರಿಯೇಷನ್ ಆಗಿರ್ಬೋದು, ಡೈಪರ್ಸ್ಗಳಾಗಿರ್ಬೋದು, ಮೆಡಿಸಿನ್ಗಳಾಗಿರ್ಬೋದು, ತಗೊಂಡು ಕೊಡ್ಬೋದು. ನಮ್ಮ ಆಶ್ರಮ ಬಂದು SME ಲೇಔಟ್ ರೋಡು, ಚಿಕ್ಕ ಬಸ್ತಿ, 4th ಬ್ಲಾಕಲ್ಲಿ ಇದೆ. ಓಕೆ, ಕಾಂಟ್ಯಾಕ್ಟ್ ನಂಬರ್ 9008185688. ಓಕೆ 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 ಸರ್, ನಿಮ್ಗೆ ಒಳ್ಳೇದಾಗಲಿ, ದೇವ್ರು ಇನ್ನಷ್ಟು ಶಕ್ತಿ ಕೊಡಲಿ ನಿಮಗೆ. ಥ್ಯಾಂಕ್ ಯು. ನೋಡಿದವರು ನಮ್ಮ ಚಾನೆಲ್ ಕಡೆಯಿಂದ, ಪಾಪ ಅವ್ರ ಕೈಲಾಗಿದ್ದು 1 ರೂಪಾಯಿ ಆದರೂ ಪರವಾಗಿಲ್ಲ, ಅವ್ರ ಕೆಲಸ ಸಹಾಯ ಆದರೆ ಮಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್.